ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನು ನಗರದಲ್ಲಿ 4 ಕಾವಲು ಗೋಪುರಗಳ ಬಳಿ ಜ್ಯೋತಿ ಪೂಜೆ ಕೂಡ ನಡೀತಾ ಇರುವಂಥದ್ದು. ಕೆಂಪಾಪುರ ಬಳಿಯ ಕೆಂಪೇಗೌಡರ ಸಮಾಧಿಯಿಂದ ಈ ಜ್ಯೋತಿ ಪೂಜೆಗೆ ಚಾಲನೆ ನೀಡಲಾಯಿತು. ಸಚಿವ ರಾಮಲಿಂಗಾರೆಡ್ಡಿ ಪುರಜ್ಯೋತಿಗೆ ಚಾಲನೆಯನ್ನು ನೀಡಿದರು. ಇನ್ನು ಕೆಂಪಾಂಬುದಿ ಕೆರೆಯ ಗಡಿಗೋಪುರದಿಂದ ಪುರಜ್ಯೋತಿಗೆ ಸಚಿವ ಜಮೀರ್ ಅಹಮದ್ ಚಾಲನೆ ನೀಡಿದರೆ, ಲಾಲ್ಬಾಗ್ನ ಗಡಿಗೋಪುರದಿಂದ ಸಚಿವ ದಿನೇಶ್ ಗುಂಡೂರಾವ್ ಪುರಜ್ಯೋತಿಗೆ ಚಾಲನೆ ನೀಡಿದರು. ಹಾಗೆ ಮೈಖ್ರಿ ಸರ್ಕಲ್ನ ಗಡಿಗೋಪುರದಿಂದ ಸಚಿವ ಬಿಎಸ್ ಸುರೇಶ್ ಪುರಜ್ಯೋತಿಗೆ ಚಾಲನೆ ಕೊಟ್ಟರು. ಇನ್ನು ಹಲಸೂರು ಕೆರೆಯ ಕಾವಲು ಗೋಪುರದಿಂದ ಬರುವ ಪುರಜ್ಯೋತಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಇನ್ನುಳಿದಂತೆ ದೇವನಹಳ್ಳಿ ಬಳಿಯ ಆವತಿ ಚನ್ನಕೇಶವ ದೇವಸ್ಥಾನದ ಆವರಣದಿಂದ ಬರುವ ಪುರಜ್ಯೋತಿಗೆ ಸಚಿವ ಕೆಎಚ್ ಮುನಿಯಪ್ಪ, ಹಾಗೆ ಹುತಿದುರ್ಗದ ಬಯಲು ಬಿಸಿಲು ಬಸವಣ್ಣ ಸ್ಥಳದಿಂದ ಪುರಜ್ಯೋತಿಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ಕೊಟ್ಟರು. ಇಂದು ಬೆಳಗ್ಗೆ 7 ಎಲ್ಲ ಸ್ಥಳಗಳಿಂದ ಪುರಜ್ಯೋತಿಗೆ ಚಾಲನೆ ನೀಡಲಾಯಿತು. ಜಯಂತಿಯ ಕಾರ್ಯಕ್ರಮ ಅನೇಕ ಭಾವನೆಯಿಂದ ತುಂಬಿಕೊಂಡಿರುವಂತಹ ಸಹೋದರಿಯರು ಎಲ್ಲರೂ ಕೂಡ ಒಟ್ಟಾಗಿ ಈ ಸಭೆಯಲ್ಲಿ ತುಂಬಿಕೊಳ್ಳಲಿದ್ದಾರೆ. ಆ ಎಲ್ಲರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.